कर्नाटक केरल महाराष्ट्र करावली मत अलर्ट घोषणा मुद्दे 48 गंटे बिरुगाली सहित भारी मा सुरी साध्यते गंटे 45 60 किलोमीटर वेगदल्ली गाली अप्पळिसो मुन्सूचने नीडलागिदे भारी मळेय मुन्सूचनेयन्नु नीडिदे भारतीय हवामान इलाखे मंगळूरु कारवार उडुपिगळल्ली अलर्ट घोषणेयागिदे इन्नु समुद्र तीरद निवासिगळिगे एच्चरिकेयन्नु नीडिद्दारे अधिकारिगळु ईगागले मुंबई तीरक्के बिरुगाली मळे अप्पळिसुत्ता इदे कळेद रात्रियिंदीचे मुंबईनल्ली 90 मिलिमीटर नष्टु मळेयागिदे इन मुंबई तीर के अप्पळिसुत्ता भारी गात्र अले भयव हुट्टिसुत्ता इदे मुंबई नव मुंबई ठाणे पलघर भारी मा साध्यते कंडुबरुत्ता इदे इन मुंबईन तग्गु प्रदेश अंडर पास जलावृतवागिरुवंतद्दु नोडि महाराष्ट्र पक्कद राज्य अल्लू कूड मळेराय अब्बरिसि बोब्बिरुत्ता इद्दाने मुंबई तीर के भारी गात्र अले अप्पळिसुत्ता इदे ಹೀಗಾಗಿ ಕರಾವಳಿ ಭಾಗದಲ್ಲಿ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು ಸಮುದ್ರ ತೀರದ ನಿವಾಸಿಗಳಿಗೆ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಮುಂದಿನ 48 ಗಂಟೆಗಳಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಸುರಿಯೋ ಸಾಧ್ಯತೆಗಳಿದೆ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆ ಆಯಿತು ಅಂತಂದ್ರೆ ಒಂದ ಕಡೆ ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಜನರಿಗೂ ಕೂಡ ಸಾಕಷ್ಟು ತೊಂದರೆಯಾಗುತ್ತೆ ಅಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಂತೆ ಅಲ್ಲಿ ನೀರನ್ನ ಬಿಡಲಾಗುತ್ತೆ ನಂತರ ಆ ನದಿ ಕೃಷ್ಣಾ ನದಿಗೆ ಬಂದು ಆ ನೀರು ಕೃಷ್ಣಾ ನದಿಗೆ ಬಂದು ಸೇರುವಂತ ಕಾರಣಕ್ಕಾಗಿ ಈ ಹಿಂದೆ ಏನು ಪ್ರವಾಹ ಉಂಟಾಗಿತ್ತು ಅಂತಹದೇ ಪರಿಸ್ಥಿತಿ ಈಗ ನೀವು ನೋಡಬಹುದು ಮುಂಬೈನಲ್ಲೂ ಕೂಡ ನೀರಿನ ಹರಿವಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಹೀಗಾಗಿ ಮುಂಬೈ ಕೂಡ ಹೆಚ್ಚು ಮಳೆ ಆಯಿತು ಅಂತ ಅಂದಾಗ ಅಲ್ಲೂ ಕೂಡ ಇದೇ ರೀತಿ ಏನು ನಮ್ಮ ರಾಜ್ಯದಲ್ಲಿ ಕಂಡುಬರ್ತಾ ಇದೆ ಅಂತಹದೇ ಸಿಚುಯೇಷನ್ ಅಲ್ಲಲ್ಲಿ ನೀರು ನಿಂತುಕೊಳ್ಳೋದು ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು ಒಂದ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಜನಜೀವನ ಒಂದ ರೀತಿ ಆಸ್ತವ್ಯಸ್ತವಾಗಿ ಹೋಗಿದೆ ಅದರಲ್ಲೂ ತಗ್ಗು ಪ್ರದೇಶದ ನಿವಾಸಿಗಳ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ ಅಂತಹ ಪರಿಸ್ಥಿತಿ ಹಲವು ಭಾಗದಲ್ಲಿ ಮುಂಬೈನ ಹಲವು ಭಾಗದಲ್ಲಿ रीतिया सिचुएशन नहीं भारी गात्र अले कूड़ा अरे इन समुद्र तीरद निवासी अंतवरी अधिकारी एचरकन को ही करावि भाग जन स्वल्प एचरक याके दिन 48 hours 48 गंटे कल इे रीति बिगा सहित मलय मुनूचन।